ಎವ್ರಿವಾನ್, ಅಸ್ಸಲಾಮು ಅಲೈಕುಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅಜ್ಮಿ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವ ಅದೇ ಥರದ ಟೇಸ್ಟಿಯಾದ ಆ್ಯಂಡ್ ವೆರಿ ಈಸಿಯಾದ ಬಟರ್ ಚಿಕನ್ ನಾವು ಮನೆಯಲ್ಲಿಯೇ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದು ನಿಮಗೆ ಚಪಾತಿ, ಪರೋಟ, ಪತ್ತಿರಿ ಮತ್ತು ಗೀ ರೈಸ್ ಎಲ್ಲದಕ್ಕೂ ತುಂಬಾ ಮ್ಯಾಚ್ ಆಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು. ಅದೇ ಥರ ಇದನ್ನು ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ನನ್ನದು ಚಾನಲ್ಗೆ ಫಸ್ಟ್ ಟೈಮ್ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ಥರ ಸೈಡ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದರೆ ಡೈಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ನಿಮಗೆ ಸೆಪರೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಈಗ ಮಾತಾಡ್ತಾ ತುಂಬ ಲೇಟ್ ಮಾಡೋದೆ, ನಾವು ಲೇಟ್ ಮಾಡೋದು ಬೇಡ, ಬನ್ನಿ ನಾವು ವೀಡಿಯೋದೊಳಗೆ ಹೋಗುವ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಫ್ಲೇಮ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಅನ್ಸಾಲ್ಟೆಡ್ ಬಟರನ್ನು ಸೇರಿಸ್ತಾ ಇದ್ದೇನೆ. ಅದು ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ 3 ದೊಡ್ಡ ಸೈಜಿನ ನೀರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಈಗ 1/2 ಕೆಜಿ ಬೋನ್ಲೆಸ್ ಚಿಕನಿಗೆ ಬೇಕಾಗುವಷ್ಟು ಅಳತೆಯನ್ನು ನಾನಿಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಬೇಕಾಗುವಷ್ಟು ಉಪ್ಪು, ಕಲ್ಲುಪ್ಪನ್ನೇ ನೀವು ಯಾವಾಗಲೂ ಯೂಸ್ ಮಾಡಿ, ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದನ್ನು ಸ್ವಲ್ಪ ಬಾಡಿಸಬೇಕು. ಇದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ 1 ದೊಡ್ಡ ಸೈಜಿನ ಟೊಮೆಟೊ ಮತ್ತು 1-4-5 ಗೋಡಂಬಿ ಇದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಚೆನ್ನಾಗಿ ಫ್ರೈ ಆಗಿದೆ, ಫ್ಲೇಮ್ ಆಫ್ ಮಾಡಿ ಇದನ್ನು ಈಗ ಬಿಸಿ ಆರೋವರೆಗೆ ಬದಿಗೆ ಇಟ್ಟುಬಿಡಿ ಸ್ವಲ್ಪ ಹೊತ್ತು. ಇದು ತಣ್ಣಗಾಗುವ ಟೈಮಿಗೆ ನಾನಿಲ್ಲಿ 1/2 ಕೆಜಿಯಷ್ಟು ಬೋನ್ಲೆಸ್ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆದಿದ್ದೇನೆ. ಅದನ್ನು ಈಗ ನಾನು ಕುಕ್ಕರ್ಗೆ ಹಾಕಿ 1 ಟೀಸ್ಪೂನಷ್ಟು ಅರಶಿನ ಹುಡಿಯನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಬೇಕಾಗುವಷ್ಟು ಕಲ್ಲುಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಮುಚ್ಚಳವನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. 1-2 ವಿಸಿಲ್ ಬರುವವರೆಗೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಿ ತೆಗಿಬೇಕು. ಈಗ ನಮ್ಮದು ನೀರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಿ ತೆಗೆದಿದ್ವಲ್ವಾ, ಅದು ಈಗ ತಣ್ಣಗಾಗಿದೆ. ಅದನ್ನು 1 ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ತೆಗಿಬೇಕು. ನೋಡಿ, ಈ ಥರ ಚೆನ್ನಾಗಿ ರುಬ್ಬಿ ತೆಗಿಬೇಕು. ಈಗ ನಾವು ಆಲ್ರೆಡಿ ಈ ನೀರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಿದ ಪಾತ್ರೆ ಇದೆ ನೋಡಿ, ಅದೇ ಪಾತ್ರೆಗೆ 1-4 ಟೇಬಲ್ ಸ್ಪೂನ್ನಷ್ಟು ಬಟರನ್ನು ಹಾಕ್ತೇನೆ. ನೀವು ಬಟರ್ ಎಷ್ಟು ಬೇಕಾದರೂ ಹಾಕ್ಬೋದು, ಯಾಕಂದರೆ ಇದು ಬಟರ್ ಚಿಕನ್ ಅಲ್ವಾ, ಬಟರ್ ನೀವು ಜಾಸ್ತಿ ಹಾಕಿದಷ್ಟು ಇದಕ್ಕೆ ಟೇಸ್ಟಿ ಕೊಡುತ್ತೆ. ಈಗ ಅದು ಚೆನ್ನಾಗಿ ಕರಗಿದ ನಂತರ ಇದಕ್ಕೆ 1 ನೀರುಳ್ಳಿ ಮತ್ತು 2-3 ಕಾಯಿಮೆಣಸು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಈಗ ಇದಕ್ಕೆ 1 ಟೀಸ್ಪೂನ್ನಷ್ಟು ಅರಶಿನ ಹುಡಿ, 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದರ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಈಗ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ, ಸ್ವಲ್ಪ 1 ಟೀಸ್ಪೂನಷ್ಟು ಚಿಕನ್ ಮಸಾಲ, 1 ಟೀಸ್ಪೂನಷ್ಟು ಗರಂ ಮಸಾಲ. ಈ ಮಸಾಲ ಐಟಮ್ಸ್ಗಳೆಲ್ಲ ತುಂಬ ಹಾಕಬಾರ್ದು, ಓವರ್ ಆದರೆ ಅಷ್ಟು ಒಳ್ಳೆಯದಾಗುವುದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕಿ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ದಂತಹ ಮಿಶ್ರಣ ಇದೆ ನೋಡಿ, ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅದು ಕುದಿಯುವ ಸಮಯಕ್ಕೆ ನಾವು ಆಲ್ರೆಡಿ ಇಲ್ಲಿ ಚಿಕನ್ ಬೇಯಿಸಿಟ್ಟಿದ್ವಿ ನೋಡಿ, ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಇದರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತೇನೆ. ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು, ಲಾಸ್ಟಿಗೆ ಒಮ್ಮೆ ಇದರದ್ದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಉಪ್ಪನ್ನು ಬೇಕಾದರೆ ಉಪ್ಪು ಹಾಕಿ ಚೆನ್ನಾಗಿ ಕುದಿದ ನಂತರ ಫ್ಲೇಮನ್ನು ಆಫ್ ಮಾಡಿಬಿಡಿ. ಈಗ ನಮ್ಮದು ಟೇಸ್ಟಿಯಾದಂತಹ ಬಟರ್ ಚಿಕನ್ ಇಲ್ಲಿ ತಯಾರಾಗಿದೆ. ನೀವು ಇದರ ಜೊತೆ ಪತ್ತಿರಿ, ಪರೋಟ, ದೋಸೆ, ನೀರ್ದೋಸೆ ಏನು ಬೇಕಾದರೂ ಮಾಡಿ ತಿಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಮಕ್ಕಳಿಗೆ ಟಿಫಿನ್ಗೆಲ್ಲ ಡೈಲಿ ಏನು ಮಾಡೋದು ಅಂತ ಟೆನ್ಷನ್ ಮಾಡೋದಕ್ಕಿಂತ ಬದಲು
ಈ ಥರ ವೆರೈಟಿಯಾದಂತಹ ಒಂದೊಂದು ಪದಾರ್ಥವನ್ನು ನೀವು ಮಾಡಿ ಮಕ್ಕಳಿಗೆ ಕೊಡುವಾಗ ಅವರಿಗೂ ತುಂಬ ಖುಷಿಯಾಗತ್ತೆ, ಅವರು ತಿನ್ನುವಾಗ ನಿಮಗೂ ಸಹ ತುಂಬ ಖುಷಿಯಾಗತ್ತೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯ್ತಂತ ನೆನೆಸ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಅವರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಅಸ್ಸಲಾಮು ಅಲೈಕುಮ್.